ಬಿಜೆಪಿಯವ್ರ ಜೊತೆ ಇದು ಮಾಡಕ್ಕೆ ಹೋಗೋದಿಲ್ಲ, ಅದು ಅವ್ರ ಕೆಲಸ. ಬೆಂಗಳೂರು ನಗರಕ್ಕೆ ಭಾರತೀಯ ಜನತಾ ಪಾರ್ಟಿ ಅವರು ಏನು ಮಾಡಿದ್ರು ಅನ್ನೋದು ಭಾಳ ಮುಖ್ಯ. ಎಲ್ಲ ನಗರದಲ್ಲೂ ಸಹ ಏನಾದರೂ ಕಾಂಗ್ರೆಸ್ ಪಕ್ಷದವ್ರು ಅಥವಾ ಕರ್ನಾಟಕದ ನಾಗರಿಕ ಜನರು ಏನಾದರೂ ತಲೆ ತಗ್ಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ನಾಯಕರು. 5 ವರ್ಷದಲ್ಲಿ ಯಾವುದೇ ರೀತಿಯ ಆಪಾದನೆಗಳಿಲ್ಲದೆ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡೆದಿದೆ. ಬೆಂಗಳೂರಲ್ಲೂ ಸಹ ಯಾವುದೇ ರೀತಿಯ ಆಪಾದನೆಗಳು ವೈಯಕ್ತಿಕವಾಗಿ ಶಾಸಕರ ಮೇಲೆ ಬಂದಿಲ್ಲ, ಮತ್ತು ಮಂತ್ರಿಗಳು ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಬೆಂಗಳೂರು ನಗರದ ಕೀರ್ತಿ ಪತಾಕೆಯನ್ನು ಮೇಲೆ ಎತ್ತಿಡಿದ್ದೀವಿ. ಬೆಂಗಳೂರು ನಗರ ಸಿಲಿಕಾನ್ ಸಿಟಿಯ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಮಸಿ ಬಳಿಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಾನೂನು ಸ್ಥಿತಿ ಸುವ್ಯವಸ್ಥೆ ಸರಿ ಇಲ್ಲ, ರೋಡ್ ರಸ್ತೆಗಳಲ್ಲಿ ಹಳ್ಳ ಇದೆ, ಹೊಂಡ ಇದೆ ಅಂಥೇಳಿ ಅವೆಲ್ಲ ಬೆಂಗಳೂರು ನಗರಕ್ಕೆ ಮಸಿ ಬಳಿಯೋ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಜನರಿಗೆ ಜಾಗೃತಿ ಮೂಡಿಸಲು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬೆಂಗಳೂರು ಇವತ್ತು ನಮ್ಮ ಭಾರತ ದೇಶಕ್ಕೆ ಕಿರೀಟ ಇದ್ದಾಗೆ, ಭಾರತ ದೇಶಕ್ಕೆ ಮುಕುಟ ಇದ್ದಾಗೆ ಬೆಂಗಳೂರು ಇವತ್ತು, ಭಾರತ ದೇಶದ ಹೆಮ್ಮೆಯ ಸಂಕೇತ ಬೆಂಗಳೂರು ಇವತ್ತು. ಬರೀ ಮೋಸ್ಟ್ ಡೈನಾಮಿಕ್ ಸಿಟಿ ಅಷ್ಟೇ ಅಲ್ಲ, ಇಡೀ ಏಷ್ಯಾದಲ್ಲೇ ನವೋದ್ಯಮ ಅಂದ್ರೆ ಸ್ಟಾರ್ಟ್ಅಪ್ ಅಂತಾರೆ, ಹೊಸ ಹೊಸ ಕಂಪನಿಗಳು ಜಾಸ್ತಿ ಎಲ್ಲಪ್ಪ ಬರ್ತಾ ಇದಾವೆ ಅಂದ್ರೆ ನಂಬರ್ 1 ಸ್ಥಾನದಲ್ಲಿ ಒಂದು ಬೆಂಗಳೂರು ಇದೆ. ನನ್ನ ಹೆಸರು ಮುರಳಿ ಅಂತ, ನಾನು ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಕಾಂಗ್ರೆಸ್ಸಲ್ಲಿ. ಇದು ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅಂತ ಎಲ್ಲ ಕಾರ್ಯಕ್ರಮ ಸಕ್ಸಸ್ ಆಗಿ ನಡೀತಾ ಇದೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಗಿರೀಶ್ ಅಂತ. ಇದೇನು ನಮ್ಮ ಕಾರ್ಯಕ್ರಮ ಮಾಡ್ತಿದ್ದೀವಿ, ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ. ಇದು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಬಿಜೆಪಿ ಭ್ರಷ್ಟಾಚಾರ ಮತ್ತು ಬಿಜೆಪಿ ಆಡಳಿತದಲ್ಲಿ ಏನೇನಾಯಿತು ಅದೆಲ್ಲ ಜನಗಳಿಗೆ ತಿಳಿಸ್ಕೊಳ್ಳೋಸ್ಕೋಸ್ಕರ ಮಾಡ್ತಿದ್ದೀವಿ. ಯಾವ ರೀತಿ ಅವರಿದ್ದಾಗ ಕೆಲಸಗಳು ನಡೆದಿಲ್ಲ, ಯಾವ ರೀತಿ ಕಾಂಗ್ರೆಸ್ ಇರೋ 5 ವರ್ಷದಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೆಲಸ ಮಾಡ್ಕೊ ಬಂದಿದ್ದಾರೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಜನಗಳಿಗೆ ತಿಳಿಸ್ಬೇಕು ಅಂತ ಈ ಥರ ಕಾರ್ಯಕ್ರಮಗಳಲ್ಲಿ ಪ್ರಚಾರ ಮಾಡ್ತಾಯಿದ್ದೀವಿ. ಅದು ಇವತ್ತು ಬೇರೆ ಎಲೆಕ್ಷನ್ ಅನೌನ್ಸ್ ಆಗಿದೆ, May 12 ಎಲೆಕ್ಷನ್ ಅನೌನ್ಸ್ ಆಗಿದೆ, ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಮಾಡಿದ್ದಾರೆ. ಅಂತ ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಯಾಂಪೇನ್ ಕಮಿಟಿ ಇವತ್ತು ರಾಜೇನಗರ ಅಸೆಂಬ್ಲಿಯಲ್ಲಿ ಇದು ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ. 7 ವಾರ್ಡಿಂದ 7 ವಾರ್ಡ್ ನಮ್ಮ ವೋಟರ್ಸ್ ಏನಿದ್ದಾರೋ ಎಲ್ಲ ವಾರ್ಡ್ ವೈಸು ರ್ಯಾಲಿ ಮಾಡಿಕೊಂಡು ಇವತ್ತು ರಾಮಮಂದಿರ ಸರ್ಕಲಲ್ಲಿ ಒಟ್ಟುಗೂಡಿ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ಬಂದು ಈ ವೇದಿಕೆ ಹಂಚ್ಕೊಂಡವ್ರೆ. ಬೆಂಗಳೂರು ರಕ್ಷಿಸಿ ಅಂತೇಳೋಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ, ಯಾಕೆಂದರೆ ಒಂದು ಯೋಜನೆಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಯೋಜನೆಗಳು ಕೊಟ್ಟಿದೆಯೋ ಅದು 5 ವರ್ಷದಿಂದ ಎಲ್ಲ ಜನರಿಗೆ ಗೊತ್ತಿದೆ. ಇವಾಗ ಜನರ ಮುಂದೆ ಇಟ್ಟಾಗ ನಿರ್ಣಯ ಜನರೇ ಮಾಡ್ತಾರೆ. ಈ ನೆಕ್ಸ್ಟ್ ಮುಂದೆ ಬರೋ ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ಖಂಡಿತ ಖಚಿತವಾಗಿ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಎಲ್ರಿಗೂ ತಿಳಿದೇ ಇದೆ. ಜನರಿಗೆ ಚಾಲನೆ ಮಾಡಿದ್ವಿ 7 ವಾರ್ಡಿಂದ ಸುಮಾರು ಒಂದು ವಾರ್ಡಿಂದ ಒಂದೂವರೆ ಜನ ಪಟ್ಟು ಸೇರಿದ್ದೀವಿ. ಸುಮಾರು ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದ ಒಂದು 5 ಗಂಟೆ 5:30 ಚಾಲನೆ ಆಯಿತು. ಸುಮಾರು ಈ ರಾಮಮಂದಿರ ಮೈದಾನದಲ್ಲಿ ಸುಮಾರು 10,000 ಜನ ಸೇರಿದರು. ಅಸೆಂಬ್ಲಿಗಳಲ್ಲಿ ರಾಜ್ಯಾದ್ಯಂತ ಎಲ್ಲರೂ ಒಂದು ಇವತ್ತೇನು ಎಲೆಕ್ಷನ್ ಘೋಷಣೆ ಆಗಿದೆ, ಎಲ್ರಿಗೂ ಈಗ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ರಿಗೂ ಗೊತ್ತಾಗಿದೆ. ಎಲ್ಲರೂ ಕಷ್ಟಪಟ್ಟು ಈ ಸಲ ಸರ್ಕಾರ ಏನು ಬರಬೇಕು ಅನ್ನೋದಕ್ಕೆ ದುಡಿಯಕ್ಕೆ ರೆಡಿ ಇದ್ದಾರೆ ಎಲ್ಲ ಕಾರ್ಯಕರ್ತರು.